ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ಮಾನವ ಆನೆ ಸಂಘರ್ಷದ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆಯುತ್ತಿವೆ. ಏನಿದು ಮಾನವ ಆನೆ ಸಂಘರ್ಷ? ಸ್ನೇಹಿತರೆ ಬನ್ನಿ, ಈ ದಿನ ಯಾಕೆ ಈ ಮಾನವ ಆನೆ ಸಂಘರ್ಷ ಆಗುತ್ತೆ ಎನ್ನುವ ಬಗ್ಗೆ ಮಾಹಿತಿ ಪಡೆಯೋಣ. ಮಾನವ ಮತ್ತು ಪ್ರಾಣಿಗಳು ಅನೇಕ ಶತಮಾನಗಳಿಂದ ಒಟ್ಟಿಗೆ ಜೀವಿಸಿವೆ. ಕ್ಷೀಣಿಸ್ತಿರುವಂತಹ ಸಂಪನ್ಮೂಲಗಳು ಮಾನವ ಮತ್ತು ಪ್ರಾಣಿಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾರಣಗಳಿಂದ ಆನೆಯ ಪರಂಪರಾಗತ ಸರಹದಿನೊಳಗೆ ಮಾನವ ಪ್ರವೇಶ ಮಾಡಿ ಇರುವ ಸೀಮಿತ ಸಂಪನ್ಮೂಲಗಳಿಗೆ ಕಾಂಪೀಟ್ ಮಾಡೋದರಿಂದ ಇವರ ಮಧ್ಯೆ ಸಂಘರ್ಷಗಳಾಗ್ತಾ ಇವೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 100 ಆನೆಗಳು ಹಾಗೂ ಸುಮಾರು 400 ಮಾನವರು ಈ ಸಂಘರ್ಷದಲ್ಲಿ ಹತರಾಗ್ತಾ ಇದ್ದಾರೆ. ಅಪಾರವಾದಂಥ ಆಸ್ತಿಪಾಸ್ತಿ ನಷ್ಟದ ಜೊತೆಗೆ ಸುಮಾರು 5 ಲಕ್ಷ ಕುಟುಂಬಗಳು ಬೆಳೆ ನಾಶದಿಂದ ತೊಂದರೆಗೀಡಾಗ್ತಾ ಇವೆ. ಕರ್ನಾಟಕದಲ್ಲಿ ಭಾರತದಲ್ಲಿಯೇ ಅತಿ ಹೆಚ್ಚು ಆನೆಗಳಿರೋದ್ರಿಂದ ಸಹಜವಾಗಿಯೇ ಮಾನವ ಆನೆ ಸಂಘರ್ಷ ಹೆಚ್ಚಾಗಿದೆ. ಆನೆಗಳು 3.5 ರಿಂದ 6.5 ಟನ್ ತೂಕ್ತವೆ. ಈ ಆನೆಗಳು ತಮ್ಮ ಅಗಾಧ ಶಕ್ತಿಯನ್ನು ತಾವು ತಿನ್ನುವ ಮೇವಿನಿಂದಲೇ ಪಡೆಯಬೇಕು. ಹಾಗಾಗಿ ಅವು ಸತತವಾಗಿ 16 ರಿಂದ 18 ಗಂಟೆಗಳ ಕಾಲ ಮೇಯ್ತಾ ಇರ್ತವೆ. ಅಂದರೆ 80% ಸಮಯವನ್ನು ಆನೆಗಳು ತಿನ್ನೋದರಲ್ಲಿಯೇ ಕಳೀತವೆ. ಒಂದು ದಿನಕ್ಕೆ ಆನೆಗೆ 1.5 ರಿಂದ 1.75 ಕ್ವಿಂಟಾಲ್ ಮೇವು, ಸುಮಾರು 200 ಲೀಟರ್ ನೀರು ಬೇಕಾಗುತ್ತೆ. ಇಷ್ಟು ಮೇವು ನೀರು ಪಡೆಯೋದಕ್ಕೆ ಆನೆಗಳು ವ್ಯಾಪಕವಾದಂತಹ ಪ್ರದೇಶದಲ್ಲಿ ಪ್ರತಿದಿನ ಸಂಚಾರ ಮಾಡಬೇಕಾಗುತ್ತೆ. ತಮ್ಮ ಆವಾಸ ಸ್ಥಾನದಲ್ಲಿ ಅಂದರೆ ಹ್ಯಾಬಿಟ್ಯಾಟ್ನಲ್ಲಿ ಆಹಾರದ ಕೊರತೆ ಆದಾಗ ಆಹಾರಕ್ಕಾಗಿ ಬೇರೆ ಜಾಗಗಳತ್ತ ಆನೆಗಳು ವಲಸೆ ಹೋಗಬೇಕಾಗ್ತದೆ. ಇದಕ್ಕಾಗಿ ಅವು ಹಿಂದೆ ಮೇವು ಹುಡುಕಿ ಹೋದ ದಾರಿಗಳ ಜೆನೆಟಿಕ್ ಮೆಮೊರಿಯನ್ನು ಉಪಯೋಗಿಸಿಕೊಂಡು ಇನ್ನೊಂದು ಸ್ಥಳಕ್ಕೆ ಹೋಗ್ತವೆ. 2 ಆವಾಸ ಸ್ಥಾನಗಳ ಮಧ್ಯೆ ಆನೆಗಳು ಓಡಾಡೋದಕ್ಕೆ ಒಂದು ಕಿರಿದಾದ ಪ್ರದೇಶವನ್ನು ಮೈಗ್ರೇಷನ್ ಪಾತ್ ಆಗಿ ಗುರುತಿಸಿಕೊಂಡಿರುತ್ತವೆ. ಈ ದಾರಿಯನ್ನು ಎಲಿಫೆಂಟ್ ಕಾರಿಡಾರ್ ಅಂತ ಕರೀತಾರೆ. ಈ ಕಾರಿಡಾರ್ಗಳು ಮುಕ್ತವಾಗಿದ್ದರೆ ಆನೆಗಳು ತಮ್ಮ ಪಾಡಿಗೆ ತಾವು ಒಂದು ಆವಾಸ ಸ್ಥಾನದಿಂದ ಇನ್ನೊಂದು ಹ್ಯಾಬಿಟ್ಯಾಟ್ಗೆ ಓಡಾಡಿಕೊಂಡಿರ್ತವೆ. ಒಂದು ವೇಳೆ ಈ ಕಾರಿಡಾರ್ನಲ್ಲಿ ಏನಾದರೂ ಅಡಚಣೆ ಆದರೆ ಆನೆಗಳು ಮಾನವರ ಹ್ಯಾಬಿಟ್ಯಾಟ್ಗಳ ಮೂಲಕವೇ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ಸಂಘರ್ಷಗಳು ಆಗ್ತವೆ. ಇಂಥ ಒಟ್ಟು 101 ಕಾರಿಡಾರ್ಗಳನ್ನು ಭಾರತದಲ್ಲಿ ಗುರುತಿಸಲಾಗಿದೆ. ಅವುಗಳಲ್ಲಿ 11 ಕರ್ನಾಟಕದಲ್ಲಿಯೇ ಇವೆ. ಜನರು ಜೀವನೋಪಾಯಕ್ಕಾಗಿ ಆನೆಯ ಆವಾಸ ಸ್ಥಾನದೊಳಗೆ ಹೋಗುವ ಸಂದರ್ಭದಲ್ಲಿ ಸಂಘರ್ಷಗಳಾಗಬಹುದು. ತನ್ನ ಮೈಗ್ರೇಷನ್ ಪಾತ್ನಲ್ಲಿ ಇತ್ತೀಚೆಗೆ ಜನರು ಕೃಷಿ ಮಾಡಿ ನಮ್ಮ ಜಮೀನು ಅಂತ ಗುರುತಿಸಿಕೊಂಡಿದ್ದರೂ ಅದು ಆನೆಗೆ ತಿಳಿಯೋದಿಲ್ಲ. ತಾನು ಹಿಂದೆ ಓಡಾಡ್ತಿದ್ದಂಥ ದಾರಿಯಲ್ಲಿ ಓಡಾಡ್ತದೆ, ಹಸಿರು ಕಂಡ್ರೆ ಮೇಯ್ತದೆ. ಈ ಕಾರಿಡಾರ್ನಲ್ಲಿ ಅಥವಾ ತನ್ನ ಆವಾಸದಲ್ಲಿನ ದಿನನಿತ್ಯದ ಬದುಕಿನ ಪ್ರವೃತ್ತಿಗಳಿಗೆ ಅಡಚಣೆ ಆದರೆ ಆನೆ ಮಾನವರ ಜೊತೆಗೆ ಸಂಘರ್ಷಕ್ಕೆ ಇಳಿಯುತ್ತೆ. ಈ ಸಂಘರ್ಷ ತಪ್ಪಿಸೋದಕ್ಕೆ ಆನೆಗಳು ಕಾರಿಡಾರ್ಗಳಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ಅವಕಾಶವಿರಬೇಕು. ಆಗ ಆನೆ ಹಾಗೂ ಮಾನವ ಇಬ್ಬರೂ ಸುರಕ್ಷಿತವಾಗಿರ್ತಾರೆ. ಆನೆಯ ಆವಾಸ ಸ್ಥಾನದಲ್ಲಿಯೇ ಸಾಕಷ್ಟು ಆಹಾರ ನೀರು ಲಭ್ಯ ಇದ್ದರೆ ಆನೆಗಳು ತಮ್ಮ ಹ್ಯಾಬಿಟ್ಯಾಟ್ ಬಿಟ್ಟು ಇನ್ನೊಂದಕ್ಕೆ ವಲಸೆ ಹೋಗುವ ಮಾರ್ಗ ಮಧ್ಯೆ ಮಾನವರ ಬೆಳೆ ಹಾನಿಯಾಗುವ ಸಂದರ್ಭ ಕಡಿಮೆ ಆಗ್ತದೆ. ಜನವಸತಿ ಪ್ರದೇಶದ ಹತ್ತಿರ ಆನೆಗಳು ಕಂಡುಬಂದ ತಕ್ಷಣ ಸ್ಥಳೀಯ ಜನರಿಗೆ ಅರಣ್ಯ ಇಲಾಖೆಯವರು ಸಂದೇಶ ಕೊಡೋದಲ್ದಲೇ ಆನೆಗಳ ಓಡಾಟದ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರೋದರಿಂದ ಕೆಲವು ವರ್ಷಗಳಿಂದ ಸಾವಿನ ಪ್ರಮಾಣ ಕಡಿಮೆ ಆಗಿದೆ. ಆನೆ ಮತ್ತು ಮಾನವರು ಸಂಘರ್ಷವಿಲ್ಲದೆ ಸಹಬಾಳೆ ಮಾಡಲು ಸಾಧ್ಯವಾಗುವಂತೆ ದೂರಗಾಮಿ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಸ್ನೇಹಿತರೆ, ಇದು ಆನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.